ಶ್ರೀ ಶಿವಪಾರ್ವತಿ ಕಲ್ಯಾಣ ನವೆಂಬರ್ 24 ಭಾನುವಾರ ಸಂಜೆ 5 ಗಂಟೆಗೆ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ. ಟಿಕೆಟ್ ಘೋಷಣೆ ಆದ್ಮೇಲೆ ಬರೀ ಅವ್ರನ್ನ ಸಮಾಧಾನ ಮಾಡೋದು, ಇವ್ರ ಸಮಾಧಾನ ಮಾಡೋದಾಗೋಗಿದೆ ಬಿಜೆಪಿಯವರ ಕೆಲಸ. ಒಂದ್ ಕಡೆ ಯಡಿಯೂರಪ್ಪ, ಇನ್ನೊಂದ್ ಕಡೆ ಸೋಮಣ್ಣ. ಸೋಮಣ್ಣ ಅವರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಏನು ನರೇಂದ್ರ ಬಾಬು ಮನೋಲ್ಸುವಂತ ಪ್ರಯತ್ನ ಮಾಡ್ತಿದ್ರು. ಇತ್ತ ಯಡಿಯೂರಪ್ಪ ಅವರು ಯಶವಂತಪುರದಲ್ಲಿ ಏನು ಜಗ್ಗೇಶ್ ಏನಿದ್ದಾರೆ ಹಿಂದೆ ಸ್ಪರ್ಧೆ ಮಾಡಿದ್ರು, ಅವರ ಮನೋಲ್ಸಕ್ಕೆ ಮುಂದಾಗಿದ್ದಾರೆ. ಡಾಲರ್ಸ್ ಕಾಲೋನಿಯ ತನ್ನ ನಿವಾಸಕ್ಕೆ ಸಿಎಂ ಕರೆಸ್ಕೊಂಡಿದ್ದಾರೆ. ಸೊ ಹೀಗಾಗಿ ಸೋಮಶೇಖರ್ ಸ್ಪರ್ಧೆಯಿಂದ ನಟ ಜಗ್ಗೇಶ್ ಅಸಮಾಧಾನ ಹಿನ್ನೆಲೆ ಈಗ ಜಗ್ಗೇಶ್ ಅನ್ನ ತನ್ನ ಮನೆಗೆ ಕರೆಸ್ಕೊಂಡು ಸಿಎಂ ಯಡಿಯೂರಪ್ಪ ಅವರು ಮನವೊಲಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇದೀಗ ಜಗ್ಗೇಶ್ ಮನವೊಲಿಸ್ತಾ ಇದ್ದಾರೆ. ಯಡಿಯೂರಪ್ಪ ಸೋಮಶೇಖರ್ ಮೇಲಿನ ಸಿಟ್ಟು ಬಿಟ್ಟು ಕೆಲಸ ಮಾಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಎಸ್ ಟಿ ಸೋಮಶೇಖರ್ ಜೊತೆ ನಿಂತು ಅವರನ್ನ ಗೆಲ್ಲಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಅಲ್ಲದೆ ಯಶವಂತಪುರದಲ್ಲೂ ಪ್ರಚಾರ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದ್ದಾರೆ. ಓಕೆ, ಈಗಾಗಲೇ ನೋಡ್ತಿರ್ಬೋದು ಕೆಲವೊಂದು ಕ್ಷೇತ್ರಗಳಲ್ಲಿ ಅವರ ವಿರುದ್ಧ ಸ್ಪರ್ಧೆ ಮಾಡಿರ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ. ಸೊ ಹೀಗಾಗಿ ಅವರ ಪರನೇ ಈಗ ಪ್ರಚಾರ ಮಾಡಬೇಕು ಅಂದರೆ ಹೇಗೆ ಸಾಧ್ಯ ಅಂತ ಕೆಲವು ಕಾರ್ಯಕರ್ತರಾಗಿರ್ಬೋದು ಅಥವಾ ಸ್ಪರ್ಧೆಗಳು ಏನು ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಅವ್ರಿಗೂ ಒಂದು ರೀತಿ ಅಸಮಾಧಾನ. ಹೀಗಾಗಿ ಜಗ್ಗೇಶ್ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ರು ಕಳೆದ ಬಾರಿ ಚುನಾವಣೆಯಲ್ಲಿ ಯಶವಂತಪುರದಿಂದ. ಅದು ಪ್ರತಿಸ್ಪರ್ಧಿ ಆಗಿದ್ದವರು ಎಸ್ ಟಿ ಸೋಮಶೇಖರ್. ಈಗ ಅವರ ಪರನೇ ನಾವು ಈಗ ಪ್ರಚಾರ ಮಾಡೋದು ಹೇಗೆ ಅನ್ನೋದು ಜಗ್ಗೇಶ್ ಅವರ ಪ್ರಶ್ನೆ ಆಗಿತ್ತು. ಹೀಗಾಗಿ ಯಡಿಯೂರಪ್ಪ ಅವರು ಏನು ಮಾಡಿದ್ರು, ತಕ್ಷಣವೇ ಕಾಲ್ ಮಾಡಿ ಈಗ ಮನೆಗೆ ಕರೆಸ್ಕೊಂಡು ಅವ್ರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಶವಂತಪುರ ಕ್ಷೇತ್ರದಲ್ಲಿ ಅವ್ರ ಪರ ಪ್ರಚಾರ ಮಾಡಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿಕೊಂಡಿದ್ದಾರೆ. ಸೊ ನೋಡೋಣ ಯಾರ್ಯಾರು ಎಷ್ಟು ಯಾರ್ಯಾರ ಪರ ಏನು ಮತಯಾಚನೆ ಮಾಡ್ತಾರೆ ಅಥವಾ ಪ್ರಚಾರ ಮಾಡ್ತಾರೆ ಅಂತ, ಅಥವಾ ಮುನಸ್ಸನ್ನು ಇಟ್ಕೊಂಡೇ ಪ್ರಚಾರ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಈಗ ಮೂಲ ಬಿಜೆಪಿಗರಿಗೆ ಅಲ್ಲಿ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಎಷ್ಟು ದಿನ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಹೇಳಲಿಕ್ಕಾಗಲ್ಲ, ಯಾಕಂದರೆ ರಾಜಕೀಯ ಅದು ನಿಂತ ನೀರಲ್ಲ ಅದು. ಸೊ ಹೀಗಾಗಿ ಒಂದು ವೇಳೆ ಏನಾದರೂ ಆಚೆ ಈಚೆ ಬಂದರೂ ಕೂಡ ಸಹಜವಾಗಿ ಅದು ಸ್ಫೋಟ ಆಗುತ್ತೆ. ಈಗಾಗಲೇ ಲಕ್ಷ್ಮಣ್ ಸವದಿ ಅವರು ನಿನ್ನೆ ಸಾಕಷ್ಟು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಮುಂದೆ ನಮ್ಮ ರಾಜಕೀಯ ಭವಿಷ್ಯ ಹೇಗೆ, ಹೇಗೆ ನಮ್ಮ ಕ್ಷೇತ್ರವನ್ನು ಬಿಟ್ಕೊಡೋಕ್ಕೆ ಸಾಧ್ಯ ಅಥಣಿ ಕ್ಷೇತ್ರವನ್ನು ಅಂತ. ಇವತ್ತು ಅಲ್ಲಿ ನೆರೆ ನರೇಂದ್ರ ಬಾಬುವನ್ನು ಮಲಸುವಂಥ ಪ್ರಯತ್ನವನ್ನು ಸೋಮಶೇಖರ್ ಮಾಡ್ತಾ ಇದ್ದಾರೆ. ಅವರು ಕೂಡ ಗೋಪಾಲಯ್ಯ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ರು ಪ್ರತಿ ಬಾರಿ ರಾಜಕೀಯ ಅಂದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ. ಈಗ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಗೆ ಬಂದಾದ್ಮೇಲೆ ಈಗ ಜಗ್ಗೇಶ್ ಮನವೊಲಿಸುವಂಥ ಪ್ರಯತ್ನವನ್ನು ಯಡಿಯೂರಪ್ಪ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಮನೆಗೆ ಕರೆಸ್ಕೊಂಡು ಅವರು ಮನವೊಲಿಸುವಂಥ ಪ್ರಯತ್ನ ಮಾಡಿ ಅವರ ಪರವಾಗಿ ಪ್ರಚಾರ ಮಾಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಓಕೆ, ಈಗಾಗಲೇ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಎಸ್ ಟಿ ಸೋಮಶೇಖರ್ ಅವರು ನೆಲ ನರೇಂದ್ರ ಬಾಬುವನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಒಂದು ಮನವೊಲಿಸುವಂಥ ಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ನರೇಂದ್ರ ಬಾಬು ಅವರು ಇದಕ್ಕೆ ಒಪ್ಪುತ್ತಾ ಇಲ್ಲ, ಯಾಕಂದರೆ ಗೋಪಾಲಯ್ಯ ವಿರುದ್ಧ ಬಿಜೆಪಿ ರಾಜಕೀಯ ಮಾಡ್ಕೊಂಡು ಬಂದಿರೋದು ಮೂಲ ಬಿಜೆಪಿಗರಿಗೆ ಈಗ ಮರ್ಯಾದೆ ಇರೋದಿಲ್ಲ ಹೋಗಿ ಮತವನ್ನು ಕೇಳೋದಕ್ಕೆ ಅವ್ರ ಪರವಾಗಿ ಅನ್ನೋದು ಮೂಲ ಬಿಜೆಪಿಗರ ವಾದ. ಸೊ ಹೀಗಾಗಿ ಹೇಗಾದರೂ ಮಾಡಿ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಹರೀಶ್ ಅವರು ಕೂಡ ಮುನಿಸ್ಕೊಂಡಿದ್ರು, ಮಾಜಿ ಉಪಮೇಯರ್ ಅವರು. ಸೊ ಹೀಗಾಗಿ ಹರೀಶ್ ಅವ್ರನ್ನ ಮನವೊಲಿಸೋದ್ರಲ್ಲಿ ಸೋಮಣ್ಣ ಅವರು ಒಂದು ಮಟ್ಟಿಗೆ ಯಶಸ್ವಿ ಆಗಿದ್ದಾರೆ. ಯಶಸ್ವಿ ಅಂದರೆ ಪಕ್ಷದಲ್ಲೇ ಇದ್ದರಿಂದ ಏನು ಬೇರೆ ದಾರಿ ಇಲ್ಲದೆ ಇರೋದಕ್ಕೆ ಓಕೆ ಅಂತ ಒಪ್ಕೊಂಡಿರ್ತಾರೆ. ಸೊ ನೋಡೋಣ ಈ ಮನವೊಲಿಸುವಂಥ ಪ್ರಯತ್ನಗಳು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಥವಾ ಉಪಚುನಾವಣೆಯಲ್ಲಿ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಗೆಲ್ಲಿಸ್ತಾರೆ ಅಂತ. ನಟ ಜಗ್ಗೇಶ್ ಅಸಮಾಧಾನ ವಿಚಾರಕ್ಕೆ ಸಂಸದೆ ಶೋಭಾ ಕಂದಾಜ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದವರು ನಟ ಜಗ್ಗೇಶ್ಗೂ ಆ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ. ಅವರು ಕಳೆದ ಬಾರಿ ಕೊನೆ ಅವಧಿಯಲ್ಲಿ ಅಲ್ಲಿ ಟಿಕೆಟ್ ತೆಗೆದುಕೊಂಡಿದ್ರು, ಹಾಗಾಗಿ ಅವರು ಹೆಚ್ಚು ಓಡಾಡುವುದಕ್ಕೆ ಆಗಲಿಲ್ಲ. ಅವರಿಗೆ ಬಂದು ಒರಿಜಿನಲ್ ಕ್ಷೇತ್ರವೂ ಇಲ್ಲ, ಆ ಸಂದರ್ಭದಲ್ಲಿ ನಮಗೆ ಅಭ್ಯರ್ಥಿ ಯಾರೂ ಸಿಗಲಿಲ್ಲ, ಹೀಗಾಗಿ ಅವರಿಗೆ ಟಿಕೆಟ್ ನೀಡಲಾಗಿತ್ತು ಅಂತ ಹೇಳಿದರು. ಹಿಂದೆ ಬಂದಿರುವಂತ ಕಾಂಗ್ರೆಸ್ ಬಿಟ್ಟು ಬಂದಿರುವಂತ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಸೇರುವವರಿದ್ದೀವಿ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ರೀತಿಯ ಗೊಂದಲ ಇಲ್ಲ. ಜಗ್ಗೇಶ್ ಅವರು ಕಳೆದ ಬಾರಿ ಕೊನೆಯ ಅವಧಿಯಲ್ಲಿ ಅವರು ಅಲ್ಲಿ ಟಿಕೆಟ್ ತಗೊಂಡಂಥವರು ಕೊನೆಯ ದಿನಗಳಲ್ಲಿ, ಅದಕ್ಕಾಗಿ ಅವರು ಹೆಚ್ಚು ಓಡಾಡೋಕ್ಕೂ ಆಗಲಿಲ್ಲ. ಮತ್ತು ಅವರು
ಒರಿಜಿನಲ್ ಕ್ಷೇತ್ರ ಅದು ಅಲ್ಲೂ ಅಲ್ಲ. ನಮಗೆ ಅಭ್ಯರ್ಥಿಗಳು ಆ ಸಂದರ್ಭದಲ್ಲಿ ಗುರುತು ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾವು ಅವರನ್ನು ಕಳಿಸಿದ್ವಿ. ಇವತ್ತು ಎಸ್ ಸಿ ಸೋಮಶೇಖರ್ ಅವರೇ ಭಾರತೀಯ ಜನತಾ ಪಾರ್ಟಿ ಬಂದಿರುವುದಕ್ಕೆ ನಮ್ಮ ಬಲ ಇಮ್ಮಡಿಯಾಗಿದೆ. ಅವರ ಬಲ ಮತ್ತು ನಮ್ಮ ಬಲ ಸೇರಿ 100ಕ್ಕೆ 100 ನಾವು ಮಿನಿಮಮ್ 50,000 ಅಂತರದಿಂದ ಆ ಕ್ಷೇತ್ರವನ್ನು ಗೆಲ್ತೀವಿ. ಇಲ್ಲ, ಅಸಮಾಧಾನ ಸಂಬಂಧ ಇಲ್ಲ, ಯಾಕಂದರೆ ಅವರಿಗೆ ಆ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ. ಆ್ಯಕ್ಚುಲಿ ಅವರಿಗೆ ನಾವೇ ಭಾರತೀಯ ಜನತಾ ಪಾರ್ಟಿಯೇ ಕ್ಯಾಂಡಿಡೇಟ್ ಮಾಡಿರೋದು. ಆದರೆ ಅವರು ಬಂದರೆ ಇನ್ನೂ ಹೆಚ್ಚು ಲಾಭ. ಅವರು ಕೊನೆಯ ದಿನಗಳಲ್ಲಿ ಪಾಪ ಅವರಿಗೆ ನಾವು ಓಕೆ. ಎಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕಿರಣ ನೇರ ಸಂಪರ್ಕದಲ್ಲಿ. ಕಿರಣ, ಎಷ್ಟು ಅಂತ ಮುನ್ಸಿ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ? ಮುನ್ಸ್ಕೊಂಡಿರೋರಿಗೆ ಒಂದಲ್ಲ ಒಂದಿನ ಸ್ಫೋಟ ಆಗೇ ಆಗುತ್ತೆ. ಅದು ಈಗೇನೋ ಒಂದು ಸ್ವಲ್ಪ ಅದಕ್ಕೆ ಪ್ಯಾಚ್ ಹಾಕಿ ಎಲ್ಲರನ್ನೂ ಸರಿ ಮಾಡಬಹುದು, ಆದರೆ ಉಪಚುನಾವಣೆ ಬಂದ ನಂತರ ಸಹಜವಾಗಿ ಅದು ಮತ್ತಷ್ಟು ಸ್ಫೋಟ ಆಗಲ್ವಾ? ಈಗ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ನಾಯಕರು ಮುನ್ಸ್ಕೊಂಡಿದ್ದಾರೆ ಅಂತ, ಅವರ ಮನವೊಲಿಸುವಂತಲ್ಲಿ ಎಲ್ಲ ನಾಯಕರು ಯಶಸ್ವಿ ಆಗ್ತಾ ಇದ್ದಾರಾ ಇಲ್ವಾ? ಕಿರಣ, ದಿವ್ಯಾ, ಈಗಾಗಲೇ ಏನು ನಿಮಗೆ ನಾವು ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದಲೇ ಟಿಕೆಟನ್ನು ಕೊಡ್ತೇವೆ, ಮಂತ್ರಿಯನ್ನಾಗಿ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಯಡಿಯೂರಪ್ಪ ಅವರು ಅನರ್ಹ ಶಾಸಕರಿಗೆ ಕೊಟ್ಬಿಟ್ಟಿದ್ದಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ಬೇಕಾಗಿರುವಂಥ ವಿಷಯ ಏನಂತ ಹೇಳಿದ್ರೆ, ಅಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಏನು ಟಿಕೆಟನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ, ಅಲ್ಲಿ ಗೆಲ್ಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಎದುರಾಗ್ತವೆ. ಯಾಕೆಂತ ಹೇಳಿದ್ರೆ, ಆಯಾ ಕ್ಷೇತ್ರದಲ್ಲಿ ನಾವು BJP ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂಥ ಅಂದ್ಕೊಂಡಂತಹ ಅಭ್ಯರ್ಥಿಗಳು ಏನೇನಿದ್ದಾರೆ ಅವರು ಸಾಕಷ್ಟು ರೊಚ್ಚಿಗೆದ್ದಿದ್ದಾರೆ, BJP ನಾಯಕರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಬೆಳವಣಿಗೆ ರಾಜು ಕಾಗೆ ಇರಬಹುದು, ಶರತ್ ಬಚ್ಚೇಗೌಡ ಇರಬಹುದು, ಇವ್ರದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದರೆ ಒಂದಷ್ಟು ಅನರ್ಹರು ಸ್ಪರ್ಧೆ ಮಾಡುವಂಥ ಒಂದು ಕ್ಷೇತ್ರಗಳಲ್ಲಿ ಬಂಡಾಯ, BJP ಬಂಡಾಯ ಇನ್ನಷ್ಟು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಇವತ್ತು ಯಾವುದೇ ರೀತಿಯಾದಂಥ ಒಂದು ಅಧಿಕೃತ ಕಾರ್ಯಕ್ರಮ ಹಾಕ್ಕೊಳ್ಳದೆ CM ಯಡಿಯೂರಪ್ಪ ಅವರು ತಮ್ಮ ನಿವಾಸದಲ್ಲೇ ಒಂದು ಸಭೆಯನ್ನು ನಡೆಸೋದ್ರಂದ್ರೆ ಅನರ್ಹ ಶಾಸಕರು ಎಲ್ಲೆಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ, ಅಲ್ಲಿ ಯಾವ ರೀತಿಯಾಗಿ ಒಂದು ಬಂಡಾಯ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನೋಡಿಕೊಂಡು ಅವರನ್ನು ಕರೆದು ಮಾತನಾಡಿಸ್ತಾ ಇರುವಂಥ ಒಂದು ಕೆಲಸವನ್ನು ಬೆಳಗ್ಗೆಯಿಂದಲೂ ಸಹ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ರೀತಿಯಾದಂಥ ಒಂದು ಅಧಿಕೃತ ಕಾರ್ಯಕ್ರಮವನ್ನು ಹಾಕ್ಕೊಂಡಿಲ್ಲ. ಒಂದ್ ಕಡೆ SD ಸೋಮಶೇಖರ್ ವಿರುದ್ಧವಾಗಿ ಅಸಮಾಧಾನಗೊಂಡಂತಹ ಜಗ್ಗೇಶ್ ಹೋದ ಬಾರಿ ಅವರಿಗೆ ಒಂದು ಯಶವಂತಪುರ ವಿಧಾನ ಆ ಕ್ಷೇತ್ರದಿಂದ ಒಂದು ಟಿಕೆಟ್ ಅನ್ನ ಕೊಡಲಾಗಿತ್ತು, ಆದ್ರೆ ಈ ಬಾರಿ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಶೋಭಾ ಕರಂದ್ಲಾಜಿ ಅವರು ಬೆಳಗ್ಗೆ ಅಷ್ಟೇ ಮಾತನಾಡಿದ್ರು, ಅಂದ್ರೆ ಆ ವಿಧಾನಸಭಾ ಕ್ಷೇತ್ರಕ್ಕೂ ಜಗ್ಗೇಶ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ, ನಮಗೆ ಅಲ್ಲಿ ಕ್ಯಾಂಡಿಡೇಟ್ ಇರಲಿಲ್ಲ, ಹಾಗಾಗಿ ಜಗ್ಗೇಶ್ಗೆ ಟಿಕೆಟ್ ಅನ್ನ ಕೊಟ್ಟಿದ್ವಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಮತ್ತೊಂದ್ ಕಡೆ ಜಗ್ಗೇಶ್ ಅವರು ಸಹ ಸಾಕಷ್ಟು ಆಕ್ರೋಶವನ್ನ ಬೇಸರವನ್ನ ಗೊಂಡಿದ್ದರು ಪಕ್ಷದ ವಿರುದ್ಧವಾಗಿ, ಹೀಗಾಗಿ ಅವರನ್ನ ಕರೆಸಿ ಮಾತನಾಡುವಂತ ಒಂದು ಕೆಲಸವನ್ನ ಯಡಿಯೂರಪ್ಪ ಅವರು ಮಾಡ್ತಾ ಇರುವಂತದ್ದು. ಈಗ ಜಗ್ಗೇಶ್ ಅವರು ಬಂದಿದ್ದಾರೆ, ಜೊತೆಗೆ ನೆಲ ನರೇಂದ್ರ ಬಾಬು ಅವರು ಸಹ ಯಡಿಯೂರಪ್ಪ ಅವರ ನಿವಾಸಕ್ಕೆ ಆಗಮಿಸಿರುವಂತದ್ದು. ನೆಲ ನರೇಂದ್ರ ಬಾಬು ಅವರು ಸಹ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಗೋಪಾಲಯ್ಯ ವಿರುದ್ಧವಾಗಿ ಸಾಕಷ್ಟು ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಇದೀಗ ಅವರ ಪರವಾಗಿ ನೀವು ಮತವನ್ನ ಅವರ ಪರವಾಗಿ ನೀವು ನಿಂತು ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ಯಡಿಯೂರಪ್ಪ ಅವರ ಏನೋ ಮಾಡ್ತಾ ಇದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಎದುರಾಗುತ್ತೆ. ಯಾಕೆಂತ ಹೇಳಿದ್ರೆ, ಇವಾಗ ಅಧಿಕಾರ ಸಿಗ್ತಿದೆ ಅಂತ ಹೇಳಿ ಮೇಲ್ಮಟ್ಟದ ನಾಯಕರು ಒಂದಾಗ್ಬಿಟ್ರೆ ತಳಮಟ್ಟದಲ್ಲಿ ಒಬ್ಬರ ವಿರುದ್ಧ ಒಬ್ರು ಆಕ್ರೋಶಗೊಂಡಿರ್ತಾರೆ, ಒಬ್ಬರ ವಿರುದ್ಧ ಒಬ್ರು ಒಡ್ದಾಡಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೇಗೆ ಅವರ ಪರವಾಗಿ ಈಗ ಕೆಲಸ ಮಾಡಬೇಕು ಅಂತ ಹೇಳಿ ನಾಯಕರು ಹೇಳಿದ ತಕ್ಷಣ ಅವರ ಪರವಾಗಿ ಹೇಗೆ ಕೆಲಸ ಮಾಡ್ತಾರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಸಹ ಕಾಡ್ತವೆ. ಎಲ್ಲದಕ್ಕೂ ಉತ್ತರ ಬೈ ಎಲೆಕ್ಷನ್ ಅಂತಾನೆ ಹೇಳ್ಬಹುದು. ದಿವ್ಯಾ, ಧನ್ಯವಾದಗಳು ಕಿರಣ ತಮ್ಮ ಮಾಹಿತಿಗಾಗಿ.